ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ರಿಸೆಪ್ಷನ್ಗೆ ಹೋಗ್ತಿದ್ದೀವಿ, ಬನ್ನಿ ಅಲ್ಲಿ ಏನೇನು ಮಾಡ್ತೀವಿ ನೋಡೋಣ. ರಿಸೆಪ್ಷನ್ ಇದು ನನ್ನ ಔಟ್ಫಿಟ್ ನೋಡಿ, ತೋರಿಸ್ತೀನಿ. ಹೋಗ್ತಿರೋದು ಜಾಯ್ಲ್ ಕಾಸು, ಯಾಕಂದ್ರೆ ಅಲ್ಲಿ ಗಿಫ್ಟ್ ತಗೊಂಡು ಅನ್ನಪೂರ್ಣೇಶ್ವರಿ ಚೌಟ್ರಿ ಅಂತೆ, ಹಂಗೆ ತಗೊಂಬಿಟ್ಟು ಅಲ್ಲಿಂದ ಹಂಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಈಗ ಟ್ರೈನ್ ಬಂದು 8:30 ಆಗೋಗಿದೆ ಆಲ್ರೆಡಿ. ಅಮ್ಮ ಬಂದಿದ್ದೆ ಲೇಟು, ಅದಕ್ಕೆ ತಪ್ಪನೆ ಹೋದ್ರು ಶಾಪಿಂಗಿಗೆ, ಅಂದ್ರೆ ಅವ್ರಿಗೇನ ಸಿಲ್ವರ್ ಇಂದ ಏನಾದ್ರು ಗಿಫ್ಟ್ ಕೊಡೋಣ ಅಂತ. ಇನ್ನೇನ್ ಕ್ಲೋಸ್ ಆಗೋಗಿದೆ, ಇಷ್ಟೊತ್ತಿಗೆ ಯಾರಿಗೂ ಒಳಗಡೆ ಬಿಡಲ್ಲ, ನೀವು ನೋಡ್ಬೋದು. ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್ಸ್, ಹಾಗಾಗಿ ಟೈಮ್ ಅಪ್ ಆಗಿದ್ರು ಒಳಗಡೆ ಬಿಡ್ತಿದ್ದಾರೆ ಪರ್ಚೇಸ್ ಮಾಡಕ್ಕೆ. ಈಗ ಅಮ್ಮಮ್ಮ ತಪ್ಪ ಹೋದ್ರು, ಹೋಗ್ಬಿಟ್ಟು ಬಂದ್ರು. ಈಗ ಅನ್ನಪೂರ್ಣೇಶ್ವರಿ ಚೌಟ್ರಿ ಇಲ್ಲ, ರಿಸೆಪ್ಷನ್ ಇರೋದು ನೋಡ್ಬೋದು. ಫುಲ್ ಡೆಕೋರೇಷನ್ ವೈಟ್ ಆಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಕಾಣ್ತಿದೆ. ಅದೇ ಹುಡ್ಕ ಮತ್ತೆ ನೀವು ನೋಡ್ಬೋದು, ಬಾಳೆದೆಲೆ ಊಟ, ಮೂರ್ ತರ ಪಲ್ಯಗಳು ಹಾಕಿದ್ದಾರೆ, ಮತ್ತೆ ಗೋಬಿ ಹಾಕ್ತಿದ್ದಾರೆ, ಖೀರ್ ಹಾಕಿದ್ರು, ಆಮೇಲೆ ರಸಗುಲ್ಲ ಹಾಕಿದ್ರು, ಆಮೇಲೆ ಮಸಾಲೆ ದೋಸೆ ಇತ್ತು, ಅದಕ್ಕೆ ಚಟ್ನಿ ಬೇರೆ ಇತ್ತು, ಅದು ಚೆನ್ನಾಗಿತ್ತು. ಆಮೇಲೆ ಮಸಾಲೆ ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯ ಎಲ್ಲ ಇತ್ತು, ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಸಿಂಗೆ ಹಪ್ಪಳ ಇತ್ತು, ಮಶ್ರೂಮ್ ಪಲಾವ್ ಇತ್ತು, ಅನ್ನ ಸಾರು ಇತ್ತು, ನೆಕ್ಸ್ಟು ಬೀಡ, ಆಮೇಲೆ ಐಸ್ ಕ್ರೀಮ್. ಇವ್ರು ಬಂದ್ಬಿಟ್ಟು ನಮ್ಮ ಮನೆ ಮೇಲ್ಗಡೆ ಇರೋರು, ಇದು ಅವರಿಬ್ರು ಗಂಡ ಹೆಂಡತಿ ಅವ್ರ ಪಾಪು ಎಲ್ಲ. ಆಮೇಲೆ ಸ್ವಲ್ಪ ಪಿಕ್ಗಳು ತಗೊಂಡ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.